नमस्ते दीपावली विशेष संचिकेगे तमगेल्लरिगू सह आत्मीयवादंत स्वागत दीपदिंद दीपव हच्चबेकु मानव प्रीतियिंद प्रीति हंचलु ಬಹುಶಃ ಒಂದಷ್ಟು ಸಾಹಿತಿಗಳಿಗೆ ದೀಪ ಆಗಿರ್ಬೋದು, ಬಣ್ಣ ಆಗಿರ್ಬೋದು, ಬೆಳಕಾಗಿರ್ಬೋದು ಒಂದಷ್ಟು ಸ್ಫೂರ್ತಿದಾಯಕವಾಗಿ ಇರ್ತದೆ. ಹಾಗೆ ನಾವು ದೀಪಾವಳಿಯ ಈ ವಿಶೇಷ ಸಂಚಿಕೆಯಲ್ಲಿ ಮೊದಲ ಸಂಚಿಕೆಯಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿದ್ವಿ. ಅದರಲ್ಲಿ ಯಮದೀಪ ಆಗಿರ್ಬೋದು, ಜಲಪೂರಣ ಆಗಿರ್ಬೋದು, ಅಭ್ಯಂಗ ಆಗಿರ್ಬೋದು, ಇದು ಮೊದಲ ಭಾಗ. ಆದರೆ ಹಬ್ಬ ಅಂತ ಹೇಳಿದು ಅಲ್ಲಿಗೆ ಕೊನೆಯಾಗಲಿಲ್ಲ. ಇನ್ನು ವಿಶೇಷವಾದದ್ದು ಇರುವುದೇ ಈ ಬಲೀಂದ್ರ ಪೂಜೆಯಲ್ಲಿ. ಈ ಬಲೀಂದ್ರ ಪೂಜೆ ಆಗಿರ್ಬೋದು, ತದನಂತರ ನಾವು ಭೂಮಿಗೆ ಇಡುವ ದೀಪ ಆಗಿರ್ಬೋದು, ಇನ್ನು ವಿಶೇಷವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವುದಕ್ಕೆ ಮತ್ತಷ್ಟು ಇದೆ, ಮೊಗದಷ್ಟು ಇದೆ. ಈ ಸಂಚಿಕೆಯಲ್ಲಿ ಸಹ ನಮ್ಮ ಜೊತೆ ಶ್ರೀಯುತ ಶ್ರೀ ವೇದವ್ಯಾಸ ಐತಾಳ್ ಅವರು ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ದೀಪಾವಳಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ಈಗಾಗಲೇ ಮೊದಲ ಸಂಚಿಕೆಯಲ್ಲಿ ತಿಳಿದಿದ್ದೇವೆ. ಈ ಒಂದು ಸಂಚಿಕೆಯಲ್ಲಿ ಬಲೀಂದ್ರ ಪೂಜೆಯ ಬಗ್ಗೆ ನಮಗೆ ವಿವರವನ್ನು ತಿಳಿಸ್ಬೋದಾ ಅಂತ. ಕೃಷ್ಣನ ಹಾಡಿನೊಂದಿಗೆ ಇದನ್ನು ಆರಂಭ ಮಾಡುವ. ಸರಿ. ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ, ಈ ಪರಿಗಿಂದಲೇ ಕರೆಯ ಬಂದವರು, ಈ ಪರಿಗಿಂದಲೇ ಕರೆಯ ಬಂದವರು, ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು, ಯಾರೇ ರಂಗನ ಆ ಕರಿ ರಾಜ ವರದನ ಕೃಷ್ಣ ಹರೇ, ಕರಿ ರಾಜ ವರದನ ಪರಮ ಪುರುಷನ, ಕರಿ ರಾಜ ವರದನ ಪರಮ ಪುರುಷನ, ಕರಿ ರಾಜ ವರದನ ಪರಮ ಪುರುಷನ, ಪುರಂದರ ವಿಠಲನ ಪುರಂದರ ವಿಠಲನ ಪುರಂದರ ವಿಠಲನ, ಕರೆಯ ಬಂದವರು ಯಾರೇ ರಂಗನ ಯಾರೇ ಕೃಷ್ಣನ ಯಾರೇ ರಂಗನ ಕರೆಯ ಬಂದವರು, ಯಾರೇ ರಂಗನ ರಂಗನ ರಂಗನ. ಶುಭಂ ಭವತು ಕಲ್ಯಾಣಂ ಆರೋಗ್ಯಂ ಧನ ಸಂಪದಕ, ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತು ತೇ. ದೀಪಜ್ಯೋತಿ ಪರಂ ಬ್ರಹ್ಮ ದೀಪ ಸರ್ವತಮೋಪಃ, ದೀಪೇನ ಸಾಧ್ಯತೆ ಸರ್ವಂ ಸಂಧ್ಯಾದೀಪ ನಮೋಸ್ತು ತೇ. ವೀಕ್ಷಕ ಬಾಂಧವರೇ, ದೀಪಾವಳಿಯ ಶುಭ ಸಂದರ್ಭದಲ್ಲಿದ್ದೇವೆ. ಈ ಮೊದಲು ಹೇಳಿದ ಹಾಗೆ ದೀಪಾವಳಿ ಹಬ್ಬ ರಾಜ ಹಬ್ಬ, ಅತಿ ದೊಡ್ಡ ಹಬ್ಬ. ಹಿಂದೂಗಳ ಸಂಸ್ಕಾರದಲ್ಲಿ ಚಿಕ್ಕ ಮಕ್ಕಳಿಗಂತೂ ಪಟಾಕಿ ಸಿಡಿಯುವುದು, ದುರ್ಸು ಬಿಡುವುದು, ಹೂವು ಬತ್ತಿಗಳನ್ನು ಬಿಡುವುದು ಸಂಭ್ರಮದ ಹಬ್ಬ. ಹೆಣ್ಣು ಮಕ್ಕಳಿಗೆಲ್ಲ ಲಘು ಬಗೆಯಿಂದ ಬೇರೆ ಬೇರೆ ಸಿಹಿ ತಿಂಡಿಗಳಿರಬಹುದು, ಭಕ್ಷ ಭೋಜ್ಯ ಮಾಡುವಂಥದ್ದು, ಮನೆಗೆ ಅತಿಥಿಗಳನ್ನು ಕರೆಯುವಂಥದ್ದು, ತಾವು ಇನ್ನೊಂದು ಕಡೆ ಹೋಗುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಎಲ್ಲ ಊರಿಂದ ಊರಿಗೆ ಊರಿನಲ್ಲಿ ಊರೇ ಎಲ್ಲ ಕಡೆ ಪ್ರಜ್ವಲಿಸುವ ಬೆಳಕಿನ ಹಬ್ಬ ದೀಪಾವಳಿ. ಹಾಗಿದ್ದರೆ ನಾನಾಗ ಒಂದು ಶ್ಲೋಕ ಹೇಳಿದೆ, ಶುಭಂ ಭವತು ಕಲ್ಯಾಣಂ. ನಾವು ಪ್ರತಿದಿನವೂ ದೀಪಾವಳಿಯನ್ನು ಮಾಡಬೇಕು. ಹೇಗೆ? ಸೂರ್ಯಾಸ್ತ ಸೂರ್ಯೋದಯ ಕಾಲದಲ್ಲಿ ದೇವರ ಮುಂಭಾಗದಲ್ಲಿ ತುಳಸಿಯ ಮುಂಭಾಗದಲ್ಲಿ ಎಳ್ಳೆಣ್ಣೆ ಹಾಕಿ ದೀಪವನ್ನು ಹಚ್ಚಿಟ್ಟು ನಾವು ಮಂತ್ರ ಹೇಳ್ತೇವೆ, ಶುಭಂ ಭವತು. ಮನೆ ಒಳ್ಳೆಯದಾಗಲಿ, ನಮಗೂ ಆಗಲಿ, ಮನೆಗೂ ಆಗಲಿ, ಎಲ್ರಿಗೂ ಆಗಲಿ, ಕಲ್ಯಾಣಂ. ಕಲ್ಯಾಣ ಅಂದರೆ ಶ್ರೇಯಸ್ಸು ಆಗಲಿ. ಶುಭಂ ಭವತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ. ನಮಗೆ ಮುಖ್ಯ ಬೇಕಾದ ನಮ್ಮ ಗುರುಗಳು ಪೇಜಾವರ ಸ್ವಾಮಿಯರು ಹಿರಿಯರು, ಈಗ ನಮ್ಮ ಕಣ್ಣ ಮುಂದಿಲ್ಲ, ವಿಶ್ವೇಶತೀರ್ಥರು ಹೇಳ್ತಾ ಇದ್ರು, ಮನುಷ್ಯನಿಗೆ ಬೇಕಂತೆ ಆನೆ,
ಆನೆ ಬೇಕು ಅಂದರೆ ಆನೆ ಹಿಡ್ಕೊಂಡು ಬರೋದಲ್ಲ, ಆರೋಗ್ಯ ಮತ್ತು ನೆಮ್ಮದಿ. ಹಾಗಿದ್ದರೆ ನಮಗೆ ಬೇಕಾದದ್ದು ಆನೆ ಬೇಕು ಅಂದರೆ ಆರೋಗ್ಯ ಬೇಕು. ಶುಭಂ ಭವತು ಕಲ್ಯಾಣಂ, ಆರೋಗ್ಯಂ ಧನ ಸಂಪದ. ನಮಗೆ ಖರ್ಚಿಗೂ ಬೇಕು ಅಥವಾ ನಮಗೆ ಬದುಕಲಿಕ್ಕೂ ಬೇಕು ಸಂಪತ್ತು ದುಡ್ಡು ಧನ ಸಂಪದ. ಶತ್ರು ಬುದ್ಧಿ ವಿನಾಶಾಯ ಅಥವಾ ಮಮ ಶತ್ರು ವಿನಾಶ. ಮಮ ಶತ್ರು ಅಂದರೆ ನಮಗೆ ಶತ್ರುಗಳಿದ್ದಾರೆ ಅವರು ಇವರು, ಹಾಗಲ್ಲ. ನಮ್ಮಲ್ಲಿರ್ತಕ್ಕಂತಹ ಆರು ವಿಧದ ಷಡ್ ವೈರಿಗಳು, ಕಾಮ ಕ್ರೋಧ ಮದ ಮತ್ಸರ ಮೋಹ ಲೋಭ, ಅಂತಹ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ಏನು ಪರಿವಂತ ಪ್ರಾರ್ಥನೆ ನೋಡಿ. ಆ ಲಕ್ಷ್ಮೀದೇವಿ ಹತ್ರ, ಆ ಪರಮಾತ್ಮನ ಹತ್ರ ನಾವು ಪ್ರತಿನಿತ್ಯವೂ ಕೂಡ ಸಂಧ್ಯಾಕಾಲದಲ್ಲಿ, ಅಂದರೆ ನಾವು ಬೆಳಿಗ್ಗೆ ಏಳುವಾಗಲೇ 7 ಗಂಟೆ ಅಥವಾ 8 ಗಂಟೆದು ಇಲ್ಲ, ಸೂರ್ಯೋದಯಕ್ಕಿಂತ ಮೊದಲು ಎಳದೇ ಇದ್ದರೆ ನಂತರ ನಾವು ಎದ್ದರೆ ಸೂರ್ಯ ಈಗ 6 ಗಂಟೆ ಸೂರ್ಯೋದಯ ಆಗುತ್ತೆ ಹೇಳಿ, ನೀವು ನಂತರವೂ ಮಲಗಿದರೆ ನಿಮ್ಮ ಆಯುಷ್ಯವನ್ನೆಲ್ಲ ಹೀರಿಕೊಳ್ತಾನಂತೆ. ಮನುಷ್ಯನಿಗೆ ಆಯುಷ್ಯ ದೇವರು ಬರೆದದ್ದು ಇಷ್ಟು ಉಸಿರು ಅಂತ. ದಿನಕ್ಕೆ 21,600 ಬಾರಿ ಮನುಷ್ಯ ಉಸಿರಾಡ್ತಾನೆ. ಬೀಸಿಂಗ್ ಮೊನ್ನೆ ಕೊರೋನಾ ಬಂತಲ್ವ, ಅದೇ ಉಸಿರಾಟಕ್ಕೆ ಕಷ್ಟ ಆಗುವಂಥದ್ದು. ಹಾಗಾದರೆ ಇಷ್ಟು ಉಸಿರಿಗಿಂತ ಒಂದು ಹೆಚ್ಚಿನ ಉಸಿರಿ ಉಸಿರಾಡಲಿಕ್ಕಿಲ್ಲ, ಜೀವನ ಮುಗಿಯಿತು. ಹಾಗಿರುವಾಗ ಮಗು ಇರ್ಬೋದು, ದೊಡ್ಡವನಿರ್ಬೋದು, ಸಣ್ಣವನಿರ್ಬೋದು, ಭಗವಂತ ನಮ್ಮ ಹಣೆಯಲ್ಲಿ ಬರೆದದ್ದು ಉಸಿರಿನ ಒಂದು ಲೆಕ್ಕ. ಹಾಗಿದ್ದರೆ ಅಂತಹ ಉಸಿರಿನ ದೇವತೆ ಪ್ರಾಣದೇವರು ಹಾಗಿದ್ದರೆ ಭಗವಂತ. ಹಾಗಿರುವಾಗ ನಮ್ಮ ಉಸಿರನ್ನು ನಾವು ಬೆಳಿಗ್ಗೆ ಎದ್ದ ಕೂಡಲೇ 21,600 ಒಂದು ದಿವಸಕ್ಕೆ ಉಸಿರಾಟ ಆಡಿದರೆ ಅದರಲ್ಲಿ ಒಳಗಿದ್ದ ಭಗವಂತ ಮುಖ್ಯಪ್ರಾಣದೇವರು ನಮ್ಮನ್ನು ಉಸಿರಾಡಿಸ್ತಾನೆ. ಹಾಗಿದ್ದರೆ ನಾವೇನು ಮಾಡಬೇಕು, ಸೂರ್ಯೋದಯಕ್ಕಿಂತ ಮೊದಲು ಎದ್ದರೆ ಫ್ರೆಶ್ನೆಸ್. ನೀವೇನು ಬೇಕಾದರೂ ರೀಡಿಂಗ್ ಮಾಡಿ, ಜಾಗಿಂಗ್ ಮಾಡಿ, ವಾಕಿಂಗ್ ಮಾಡಿ, ಏನು ಮಾಡಿದರೂ ಕೂಡ ದೇವತೆಗಳ ಹೊತ್ತಂತೆ. ಹಾಗಿರುವಾಗ ಉದಯಕ್ಕಿಂತ ಮೊದಲು ತುಳಸಿಯ ಮುಂಭಾಗದಲ್ಲಿ ದೇವರಿಗೊಂದು ದೀಪ ಹಚ್ಚಿಟ್ಟು ಮಮ ಶತ್ರು ವಿನಾಶಾಯ, ನಾನು ಹಾಗೆ ಹೇಳಿದೆ, ಶತ್ರು ಅಂದರೆ ಷಡ್ ವೈರಿಗಳು, ನಮ್ಮನ್ನು ಇನ್ನೊಬ್ಬನ ನೋಡುವಾಗ ಮತ್ಸರ ಆಗುವಂಥದ್ದು ಅಥವಾ ನಮಗೆ ಕೋಪ ಬರುವಂಥದ್ದು, ಕಾಮನಿಗಳು, ಕೆಟ್ಟ ಕಾಮ, ಇದೆಲ್ಲ ನಮ್ಮನ್ನು ನಾಶ ಮಾಡಲಿ. ಮಮ ಶತ್ರು ವಿನಾಶಾಯ ದೀಪಜ್ಯೋತಿನ ಮೋಸ್ತುತೆ, ಎಂತಹ ಮಂತ್ರ ನೋಡಿ. ದೀಪ ಅದರಲ್ಲಿರ್ತಕ್ಕಂತಹ ಜ್ಯೋತಿ. ಅವರು ಆಗ ಒಂದು ಮೇಡಮ್ ಹಾಡು ಹೇಳಿದ್ರು, ದೀಪದಿಂದ ದೀಪ. ಅದು ನೋಡಿ, ಯಾವುದೇ ಒಂದು ನೀವು ದಾನವನ್ನು ಕೊಡಿ, ನೀವು ಬರಿದಾಗ್ತೀರಿ. ಒಂದು 10 ಲಕ್ಷ ರೂಪಾಯಿ ಸಂಪಾದನೆ ಮಾಡಿ ಅಷ್ಟನ್ನು ಕೊಟ್ಟ, ಏನಿಲ್ಲ ಕೈಯಲ್ಲಿ. ಹಾಗಾದರೆ ಒಂದು ದೀಪವನ್ನು ಕೊಡಿ, ಒಂದು ದೀಪವನ್ನು ಇನ್ನೊಂದು ದೀಪಕ್ಕೆ ಕೊಡಿ, ಒಂದು ದೀಪದಿಂದ ಒಂದು ದೀಪವನ್ನು ಹಚ್ಚಿ, ಅದು ವೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ದೀಪಕ್ಕೆ ಅಂಧಕಾರವನ್ನು ತಮಸ್ಸನ್ನು ಓಡಿಸಿ ಬೆಳಕನ್ನು ಕೊಡುವಂಥದ್ದು. ಆ ಬೆಳಕಿನ ಹಬ್ಬವೇ ದೀಪಾವಳಿ. ಹಾಗಿದ್ದರೆ ಈ ಬೆಳಕು ಅಂದರೆ ಜ್ಞಾನ. ಒಬ್ಬ ವಿದ್ಯಾರ್ಥಿ ಏನೂ ಗೊತ್ತಿಲ್ಲ, ಶಾಲೆಗೆ ಬರ್ತಾನೆ, ಯಾವುದೇ ವಿದ್ಯೆಯನ್ನು ಪರವಿದ್ಯೆ ಅಥವಾ ಶಾಲೆ ವಿದ್ಯೆ ಏನೇ ಕಲೀಲಿ, ಆ ವಿದ್ಯಾರ್ಥಿ ಇವತ್ತಿನ ದಿವಸ, ಮೊನ್ನೆ ದಿವಸ ಭಾರತಕ್ಕೆ ಹೆಮ್ಮೆ, ಆ ರಾಕೆಟ್ ಬಿಟ್ಟರು ವಿಜ್ಞಾನಿಗಳೆಲ್ಲ ಸೇರಿ, ಅದು ಒಂದು ವಿದ್ಯೆ. ಹಾಗಿದರೆ ಅದನ್ನು ಕಷ್ಟಪಟ್ಟವನು ಕಲಿತಾಗ, ಅವರಿಗೆ ಭಗವಂತನ ಅನುಗ್ರಹ ಇದ್ದಾಗ ಅವನು ದೊಡ್ಡ ಜ್ಞಾನಿ ಆಗ್ತಾನೆ. ಅವನಲ್ಲಿ ಇರತಕ್ಕಂಥ ಲೈಟ್ ದೀಪ ಬೆಳಗ್ತದೆ, ಏನು ಮಾಡಿದರೆ ಏನಾಗ್ತದೆ, ಏನು ಮಾಡಿದರೆ ಏನಾಗಬಹುದು ಹೇಳುವ ಒಂದು ಜ್ಞಾನ, ಅದಕ್ಕೆ ದೀಪ ಅಂತ ಹೇಳ್ತೇವೆ. ಹಾಗಿದರೆ ದೀಪದಿಂದ ದೀಪಕ್ಕೆ ಹಚ್ಚುತ್ತಾ, ಸಹಸ್ರಾರು ದೀಪ, ಲಕ್ಷ ಲಕ್ಷ ದೀಪ, ನಮ್ಮಲ್ಲಿ ದೀಪಾವಳಿ ಮುಗಿದ ನಂತರ ಲಕ್ಷ ದೀಪ ಅಂತ ಬರ್ತದೆ. 1 ಲಕ್ಷ ಅಂದರೆ ನಮ್ಮ ಲಕ್ಷ್ಯವನ್ನು ಭಗವಂತನಲ್ಲಿ ಇರುವ ದೀಪ ಜ್ಞಾನ. ಹಾಗಿರುವಾಗ ಭಗವಂತ ಉತ್ಥಾನ ದ್ವಾದಶಿ ಕೃಷ್ಣ ಚಾತುರ್ಮಾಸ ವೃತದಲ್ಲಿ ಮಲಗಿ ಉತ್ಥಾನ ದ್ವಾದಶಿ ಬೆಳಿಗ್ಗೆ ಹೇಳ್ತಾನೆ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಅಂತ ನಾವು ದೀಪಾವಳಿಯ ಕೊನೆ ಅಂತ ಹೇಳ್ತೇವೆ. ನಾವು ಅವನನ್ನು ಎಬ್ಬಿಸ್ತೇವಂತೆ. ಲಕ್ಷ್ಮೀದೇವಿ ಮೊದಲೇ ಹೇಳ್ತಾಳೆ, ಪರಮಾತ್ಮ ಗಂಡನಿಗಿಂತ ಮೊದಲು ಹೆಂಡತಿ ಹೇಳಬೇಕಂತೆ. ನಮ್ಮಲ್ಲಿ ಗಂಡ ಎದ್ದು ಬಿಸಿ ಬೇಡ ಕಾಫಿ ಮಾಡಿ ಹೆಂಡತಿ ತಂದು ಕೊಡುವ ಕಾಲ ಬಂದಿದೆ. ಇರಲಿ, ಹಾಗಿದ್ದರೆ ಏನ್ರಿ ತುಂಬ ಆಯಾಸ ಆಗಿದೆ, ನೀವೇ ಕಾಫಿ ಮಾಡಿರಿ ಹೇಳ್ತಾರೆ. ಹಾಗೆಲ್ಲ ಇಲ್ಲ, ನಮ್ಮಲ್ಲಿ ಎದ್ದು ಬ್ರಷ್ ಮಾಡಿ ಶೌಚವನ್ನು ಮುಗಿಸಿ ಎಲ್ಲವರು ಸ್ನಾನವನ್ನೇ ಮಾಡ್ತಾರೆ, ಏನೋ ಒಂದಷ್ಟು ದೇವರಿಗೆ ಧ್ಯಾನವನ್ನು ಮಾಡಿ ದೀಪ ಹಚ್ಚಿಟ್ಟು ನಾವು ದಿವಸದ ಆರಂಭ ಮಾಡಿದಾಗ ಆ ವರ್ಷ ಇಡೀ ದೀಪಾವಳಿ ಆಗುತ್ತೆ. ಅದರಲ್ಲಿಯೂ ಕೂಡ ಈ ಮುಸ್ಸಂಜೆ ರಾತ್ರಿ ಜಾಸ್ತಿ ಅಂತ ನಾನು ಹೇಳಿದೆ. ಎಲ್ಲ ಕಡೆ ಅಮಾವಾಸ್ಯೆ ಸಾಮಾನ್ಯ, ದೀಪಾವಳಿಯ ಆರಂಭ, ದೀಪಾವಳಿಯ ಒಂದು ಶಹಬ್ಬ ಅಮಾವಾಸ್ಯೆ ದಿವಸ ಮಾಡ್ತೇವೆ. ಆಶ್ವಯುಜ ಮಾಸ, ಆಶ್ವೀಜ ಮಾಸ ಆರಂಭ, ನವರಾತ್ರಿ ಅಮಾವಾಸ್ಯೆ ಕೊನೆ ಅಲ್ವಾ. ಒಂದು ತಿಂಗಳಿಡೀ ನವರಾತ್ರಿ ಕಳೆದು ವಿಜಯದಶಮಿ ಮುಗಿದು ದೀಪಾವಳಿ ಹಬ್ಬ ಬಂದಾಗ ಎಲ್ಲೆಡೆ ದೀಪವನ್ನು ಹಚ್ಚಿಟ್ಟು ಭಗವಂತನಿಗೆ ಆ ವ್ಯೋಮ ದೀಪ ಅಂತ ಹೇಳಿದೆ. ಏನದು? ನಾವು ಗೂಡು ದೀಪ ಪಿತೃಗಳಿಗೆ ಇಡ್ತೇವೆ. ಇದಕ್ಕೊಂದು ಒಂದು ಹಿಂದಿನ ಕಾಲದಲ್ಲಿ ಒಂದು ಕಥೆಯನ್ನು ಹೇಳ್ತಾನೆ. ಏನು ಕಥೆ ನೋಡಿ, ನಮ್ಮಲ್ಲಿ 15 ದಿವಸ ಭಾದ್ರಪದ ಚೌತಿಯ ನಂತರ ಪಿತೃಪಕ್ಷ ಅಂತ ಬರುತ್ತೆ. ಅದರ ಸಂದರ್ಭದಲ್ಲಿ ಮದುವೆ, ಉಪನಯನ, ಮಂಗಲ ಕಾರ್ಯಗಳು, ಗೃಹಪ್ರವೇಶ ಎಲ್ಲ ಆಗಲಿಕ್ಕಿಲ್ಲ. ಯಾಕಿಲ್ಲ? ನಮ್ಮ 1 ವರ್ಷ ಅಂತ ಹೇಳಿದರೆ ಪಿತೃಗಳಿಗೆ, ದೇವತೆಗಳಿಗೆ 1 ದಿವಸ ಅಂತ. ಆ 1 ದಿವಸ ಆದಾಗ ನೋಡಿ, ನಾವು ಮಧ್ಯಾಹ್ನ ಆಫೀಸ್ ಇರ್ಬೋದು, ಕೆಲಸ ಇರ್ಬೋದು, ಯಾವುದೇ ಒಂದು ವೃತ್ತಿ ಇರ್ಬೋದು, 1 ಗಂಟೆ 1.5 ಗಂಟೆ ಹಸಿವಾಗಿ ಮನೆಗೆ ಹೋಗ್ತೀವಿ. ಹೆಂಡತಿ ಇರ್ಬೋದು, ಅಮ್ಮ ಇರ್ಬೋದು, ಯಾರೇ ಇರ್ಬೋದು, ಅವ್ರು ಬಂದಾಗ ನಾನು ಸಂಗೀತ ಹಾಡ್ತೇನೆ, ನಾನು ನೃತ್ಯ ಮಾಡ್ತೇನೆ, ಅವ್ರು ನೋಡ್ಲಿಕ್ಕೆ ಸಮಾಧಾನ ಇರ್ತದೆ. ಹಂಗೆ ಮೊದಲು ಹಸಿವಾಗ್ತಾ ಉಂಟಪ್ಪ, ಏನು ಮಾಡಿದ್ದೀರಾ ಹಾಗೆ ಹೇಳ್ತೇವೆ. ಅದೇ ರೀತಿ ಈ ಪಿತೃ ದೇವತೆಗಳಲ್ಲಿ, ಪಿತೃ ಅಂದರೆ ನಿಮ್ಮ ತಂದೆ ಅಂತಲ್ಲ, ಪಿತೃವರ್ಗ, ಅವ್ರು ನಿಮ್ಮ ತಂದೆ ಇರ್ಬೋದು, ಅವರೆಲ್ಲ ಒಂದೊಂದು ಶರೀರದಲ್ಲಿ ಇರ್ತಾರೆ, ಏನೋ ಒಂದು ಆಗಿರ್ತಾರೆ, ಅವರೆಲ್ಲ ನಮ್ಮ ಈ ಲೋಕಕ್ಕೆ ಬರ್ತಾರಂತೆ. ನೋಡಿ, ಈಗ ಬಲೀಂದ್ರ ಪಾತಾಳದಲ್ಲಿದ್ದವ, ಬಲಿಚಕ್ರವರ್ತಿ ಬಲಿ ಹಬ್ಬಕ್ಕೋಸ್ಕರ ಬರ್ತಾನೆ ನಾಡದು ದೀಪಾವಳಿ ಹಬ್ಬಕ್ಕೆ. ಹಾಗಿರುವ ಅದೇ ರೀತಿ ಪಿತೃಗಳೆಲ್ಲ ಈ ಲೋಕಕ್ಕೆ ಬರ್ತಾರಂತೆ. ಬಂದವರು ಪಾಡ್ಯದಿಂದ ಅಮಾವಾಸ್ಯೆ ತನಕ, ಕೃಷ್ಣ ಪಕ್ಷ ಪಾಡ್ಯದಿಂದ ಅಮಾವಾಸ್ಯೆ ತನಕ ಇರ್ತಾರೆ ಅವರು. ಇದ್ದಾಗ ನಾವು ಹಿಂದೂಗಳಾಗಿದ್ದವರು ನಮ್ಮಲ್ಲಿ ಶ್ರಾದ್ದ ಮಾಡ್ತಾರೆ, ಮಹಾಲಯ. ಆಲಯ ಅಂದರೆ
ದೇವಸ್ಥಾನ ಆಗಿರುವಾಗ ಮಹಾಲಯ ನಾಶ ಅಂತ ಹೌದು ಆಗಿರುವಾಗ ಎಲ್ಲ ಪಿತೃವರ್ಗ ತಂದೆಯ ವರ್ಗ ತಾಯಿಯ ವರ್ಗ ತಾಯಿಯ ತಂದೆಯ ವರ್ಗ ತಾಯಿಯ ತಾಯಿಯ ವರ್ಗ ಹೀಗೆ ಆ ನಾಲ್ಕು ವಿಶೇಷವಾಗಿ ಮಾಡಿ ಮತ್ತೆ ನಮ್ಮ ಅಣ್ಣ ತಮ್ಮ ಹೆಂಡತಿಯ ತಂದೆ ತಾಯಿ ನಮ್ಮ ಸೋದರ ಮಾವ ನಮ್ಮ ಚಿಕ್ಕಪ್ಪ ಎಲ್ಲ ಇಡೀ ಫ್ಯಾಮಿಲಿಯವರಿಗೆ ತೀರಿ ಹೋದವರಿಗೆ ಅವರ ಸ್ಮರಣೆ ಕೃತಜ್ಞತೆ ಪಿಂಡ ಹಾಕೋದಂದ್ರೇನು ಎಲ್ಲ ಯಾರೋ ಒಬ್ಬ ತುಂಬ ತಮಾಷೆ ಮಾಡ್ತಾನೆ ನೋಡಿ ನಿಮ್ಮ ಅಪ್ಪನಿಗೆ ನೀವು ಶ್ರಾದ್ದ ಮಾಡ್ತೀರಿ ನೀವು ಅವನಿಗೆ ಕೆಳಗೆ ಕೂತ್ಕೊಂಡು ಪಿಂಡ ಹಾಕಿದಾಗ ಯಾವುದೋ ಲೋಕದಲ್ಲಿ ಅವನಿಗೆ ಸಿಗುವುದಾದರೆ ನಾಸ್ತಿಕ ಚಾರ್ವಾಕ ಮತ ಅದು ಇವತ್ತು ಬಂದದ್ದಲ್ಲ ಒಂದು ಕೆಲಸ ಮಾಡಿ ನೀವು ಏನು ನಿಮ್ಮ ಅಪ್ಪನನ್ನು ಜೀವದಲ್ಲಿರೋ ಉಪ್ಪರಿಗೆಲ್ಲಿ ಕೂತ್ಕೊಳಿಸಿ ಕೆಳಗೆ ಅನ್ನ ಹಾಕಿ ಊಟ ಹಾಕಿ ಅಪ್ಪ ಊಟ ಮಾಡಿ ಹೋಗ್ತದೆ ಇದೆಲ್ಲ ಬಂಡಲ್ಲಲ್ವಾ ಅದಕ್ಕೆ ಶಾಸ್ತ್ರಕಾರರು ಹೇಳ್ತಾರೆ ಏನು ಗೊತ್ತುಂಟ ನೋಡಿ ನಾ ಪ್ರತ್ಯಕ್ಷ ಆಗಿ ಉದಾಹರಣೆ ಕೊಡ್ತೇನೆ ನಮ್ಮ ಮಕ್ಕಳು ಅಮೇರಿಕದಲ್ಲಿದ್ದಾರೆ ಹೇಳುವ ನಮಗೆ ಡಾಲರ್ ಕಳಿಸ್ತಾರೆ ಪೌಂಡ್ಸ್ ಕಳಿಸ್ತಾರೆ ಅದಿಷ್ಟು ದುಡ್ಡು ಅದು ಅಲ್ಲಿ ಕಳಿಸೋ ದುಡ್ಡು ಯಾವುದೋ ಆಗಿರ್ತದೆ ಯಾವುದೋ ಬ್ಯಾಂಕಿಗೆ ಹೋಗಿ ಕಟ್ತಾನೆ ಆ ದುಡ್ಡು ಈ ದೇಶಕ್ಕೆ ಬಂದು ಇಲ್ಲಿ ಬದಲಾವಣೆ ಆಗಿ ನಮಗೆ ಕರೆನ್ಸಿ ಆಗಿ ನಮ್ಮ ಅಕೌಂಟಿಗೆ ಬಿದ್ದು ನೀವು ಎನ್ ಕ್ಯಾಶ್ ಮಾಡುವಾಗ ಅಥವಾ ನಮಗೆ ಹಿಂದೆ ಮನಿ ಆರ್ಡರ್ ಮಾಡುವಾಗ ಅವನು ತಂದು ಒಟ್ಕೊಡ್ತಾನೆ ಅದು ಪೋಸ್ಟ್ ಮ್ಯಾನಿನ ದುಡ್ಡು ಅಲ್ಲ ಅಲ್ಲ ಅಥವಾ ಬ್ಯಾಂಕ್ ನಿಮ್ಮ ಮಗ ನಿಮಗೆ ಕಳಿಸಿದ ದುಡ್ಡು ಅಂಥದ್ದು ಸಿಗ ಅದೇ ರೀತಿ ಇಲ್ಲಿಯೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ನಮ್ಮ ಪಿತೃಗಳಿಗೆ ಕೃತಜ್ಞತೆಯಿಂದ ನಮ್ಮ ಅಪ್ಪ ನಮ್ಮನ್ನು ಇಷ್ಟು ಚಂದ ಸಾಕಿದ್ದಾನೆ ನಮ್ಮ ಅಮ್ಮ ತಾಯಿಗಿಂತ ಸರಿಯಾದ ದೇವರೆಲ್ಲ ಹೇಳ್ತೇವೆ ಅಲ್ವಾ ಹಬ್ಬದಲ್ಲಿ ದೀಪಾವಳಿ ಹಾಗೆ ಅಮ್ಮನಿಗಿಂತ ದೊಡ್ಡ ದೇವರೇ ಇಲ್ಲ ಸಮುದ್ರ ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ ಗಗನಸ್ಯ ಗಗನಾಕಾರ ಸಾಗರಸ್ಯ ಸಾಗರೋಪಮ ಸಮುದ್ರ ಹೇಗೆ ಅಂತ ಕೇಳಿದ್ರೆ ಘಟ್ಟದವರು ಕೇಳ್ತಾರೆ ಏನ್ರಿ ಸಮುದ್ರ ನೋಡಿ ಎಲ್ಲ ಇಲ್ಲಿ ಒಂದೆಲ್ಲ ಸಾಯ್ತಾರೆ ಮಲ್ಪಲ್ಲಿ ಎಲ್ಲ ಬೇಜಾರಿನ ವಿಷಯ ಅದರಲ್ಲಿ ಅಗಾಧ ಅವರು ಹೆಂಗಿದಾಗೆ ಮೊಗದಷ್ಟು ಅಗದಷ್ಟು ತೋವಂಥದ್ದು ಸಮುದ್ರ ರಾಶಿ ಸಾಗರ ಹಾಗಿರುವಾಗ ಸಮುದ್ರದ ಹತ್ತಿರ ಹೋಗಿ ನೋಡ್ಬೇಕು ಸಮುದ್ರ ಏನು ಅಂತ ಆಕಾಶ ಹೇಗೆ ಅಂದರೆ ಆಕಾಶದ ಹಾಗೆ ತಾಯಿ ಅನ್ನೋದು ಹೇಳಿದ್ರೆ ತಾಯಿಯೇ ಅದಕ್ಕೊಂದು ಎಕ್ಸಾಂಪಲ್ ಇಲ್ಲ ಯಾವ ತಾಯಿ ಯಾವ ದೇವಸ್ಥಾನಕ್ಕೆ ಹೋಗಲಿ ಏನು ಮಾಡಲಿ ಅಪ್ಪ ನಾನು ಏನಕ್ಕೆ ಎಷ್ಟು ಕಷ್ಟ ದೇವರು ನನಗೆ ಬರಲಿ ನನ್ನ ಹೊಟ್ಟೆಯಲ್ಲಿ ಬಂದ ಮಕ್ಕಳು ಪ್ರಪಂಚದಲ್ಲಿ ಸುಖದಲ್ಲಿ ಇರಲಿ ಆ ತಾಯಿ ತಂದೆ ಬದುಕಿದಷ್ಟು ಸಮಯ ನಮ್ಮನ್ನು ಪ್ರೀತಿ ಮಾಡ್ತಾರೆ ಸತ್ತ ನಂತರವೂ ನೋಡ್ತಾ ಇರುತ್ತೆ ಮೇಲಿಂದ ನಮ್ಮ ಮಕ್ಕಳು ಏನು ಮಾಡ್ತಾರೆ ನಾವೆಲ್ಲ ಮರೆತು ಅವರಿಗೆ ಶ್ರಾದ್ದ ಇಲ್ಲ ಅವರ ಅತಿಥಿ ಗೊತ್ತಿಲ್ಲ ಹಾಗೆ ಮಾಡಬಾರ್ದು ದೇವ ಪಿತೃ ಕಾರ್ಯಾಭ್ಯಾಮ್ ನ ಪ್ರಮದಿತವ್ಯಂ ಉಪನಿಷತ್ತು ಹೇಳ್ತಾರೆ ದೇವತೆಗಳ ಪಿತೃಗಳ ಹಿರಿಯರ ಕೆಲಸ ಮರೆತು ಬಿಡಬೇಡಿಯಪ್ಪ ಕೃತಜ್ಞತೆ ಊರಿನಲ್ಲಿ ನಾವು ಹೋಗ್ತಾ ಇರ್ತೇವೆ ನೋಡಿ ನಮ್ಮ ಕಿಶೆಯಿಂದ ಒಂದು ಪೆನ್ನು ಬಿದ್ದುಬಿಟ್ರೆ ತೆಗೆದುಕೊಟ್ರೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತೀವಿ ಎಷ್ಟು ಸಣ್ಣ ಎನರ್ಜಿ ಅವ್ನು ವೆಲ್ಕಮ್ ಹೇಳ್ತಾನೆ ತಾಯಿ ತಂದೆ ನಮಗೆ ಎಷ್ಟು ಕಷ್ಟಪಡ್ತಾರೆ ದೇವರು ನಮಗೆ ಎಷ್ಟು ರಕ್ಷಣೆ ಮಾಡ್ತಾನೆ ಅಡಿಗಡಿಗೆ ವಾ ನಾವು ಹೇಳ್ತೀವಿ ದೇವರೇ ಕಾಪಾಡಿದ್ದು ಈ ಚೂರಿತೆ ಆಕ್ಸಿಡೆಂಟ್ ಆಗಲಿಕ್ಕೆ ಹೇಳ್ತೀವಿ ಆಗಿರುವಾಗ ದೇವರಿಗೆ ನಾವು ಕೃತಜ್ಞತೆ ತಂದೆ ತಾಯಿಯವರ ಮೇಲೆ ಭಕ್ತಿ ಅದಕ್ಕೋಸ್ಕರ ಈ ಪಿತೃಪಕ್ಷ ಕಾಲದಲ್ಲಿ ಅವರಿಗೆ ಪಿಂಡ ಪ್ರಧಾನಾದಿಗಳನ್ನು ನಾವು ಮಾಡಿದಾಗ ಅವರು ಸಂಪ್ರೀತರ ಈ ಅನ್ನ ಅವರು ತಿಂತಾರೆ ಅಂತಲ್ಲ ಖುಷಿ ಆಯಿತು ಅವರ ಸ್ಮರಣೆ ಹಾಗಿದ್ದರೆ ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಸುಖ ಸಿಗುತ್ತೆ ತುಂಬ ಉದಾಹರಣೆ ಕೊಡ್ತಾರೆ ಒಂದು ನವಿಲಿದೆ ಅದು ತಾತನ ಎದೆ ಹಾಲನ್ನು ಮರಿ ಕೊಡ್ತದ ಒಂದು ಆಮೆ ಇದೆ ಆಮೆ ಹೇಗೆ ಹೊತ್ತುಂಟ ಅದು ಮನಸ್ಸಿನಲ್ಲಿ ಎಣಿಸದಂತೆ ನನಗೊಂದು ಮರಿ ಇದೆ ಆ ಮರಿಗೆ ಆಹಾರ ಸಿಗಲಿ ದೇವರೇ ದೇವರು ಕೊಡ್ತಾನೆ ಹಾಗಿರುವಾಗ ಮನುಷ್ಯ ಪ್ರತ್ಯಕ್ಷವಾಗಿ ಪಿಂಡ ಪ್ರದಾನ ಮಾಡೋದು ಫೂಲಿಶ್ ಅಲ್ಲ ಹಾಗಿದ್ರೆ ಹಾಗೆ ಅಂತಹ ಪಿಂಡದ ಅಥವಾ ಒಂದು ಶ್ರಾದ್ದದ ಆಸೆಯಿಂದ ಪಿತೃದೇವತೆಗಳೆಲ್ಲ ಊರಿಗೆ ಬರ್ತಾರಂತೆ ಭಾದ್ರಪದ ಪಾಡ್ಯದಿಂದ ಅಮಾವಾಸ್ಯ ಪರ್ಯಂತ ನಾವೇನು ಮಾಡಬೇಕು ಪ್ರತಿನಿತ್ಯವೂ ಪಿಂಡ ಪ್ರದಾನ ಇಲ್ಲ ತಿಲ ಎಳ್ಳು ಮಮ್ಮ ಸ್ವೇದ ಸಮುದ್ಭೂತ ಪವಿತ್ರ ತ್ರಿವಿಧ ತಿಲಹ ವರಾಹರೂಪಿ ಪರಮಾತ್ಮ ತನ್ನ ಬೆವರಿನಿಂದ ಉಂಟು ಮಾಡಿದ್ದಂತೆ ಮನುಷ್ಯ ಕಪ್ಪು ಕೆಂಪು ಬಿಳಿ ಮೂರು ಎಳ್ಳಿನ ಬಣ್ಣ ನಾವು ತ್ರಿಕರಣದಲ್ಲಿ ಪಾಪ ಮಾಡ್ತೇವೆ ಕಾಯೇನ ವಾಚಾ ಮನಸ ಆ ಮೂರು ವಿಧದ ಪಾಪಗಳು ಪರಿಹಾರ ಆಗಬೇಕಾದ್ರೆ ಎಳ್ಳನ್ನು ಪಿತೃಗಳಿಗೆ ತರ್ಪಣ ಕೊಡೋದು ಎಳ್ಳು ದಾನ ಕೊಡುವಂಥದ್ದು ಎಳ್ಳು ಧಾನ್ಯಗಳಲ್ಲಿ ವಿಶೇಷ ಎಳ್ಳು ಅಮಾವಾಸ್ಯೆ ಅಂತ ಹೇಳ್ತಾರೆ ಹಾಗಿರುವಾಗ ಎಳ್ಳನ್ನು ಉಪಯೋಗಿಸುವಂಥದ್ದು ಪ್ರತಿನಿತ್ಯವೂ ಕೂಡ ಏಕಾದಶಿಯನ್ನು ಬಿಟ್ಟು 15 ದಿವಸವೂ ಕೂಡ ಪಿತೃಗಳಿಗೆ ತರ್ಪಣ ಕೊಡುವಂಥದ್ದು ಆ ಅಮಾವಾಸ್ಯೆಯ ಸಂದರ್ಭದಲ್ಲಿ ಅದನ್ನು ಮಾಡಿ ಒಂದು ದಿವಸ ಆದರೂ ಪಿಂಡ ಪ್ರದಾನ ಒಂದು ವಾಯಸ ಬಲಿ ಕಾಗೆಗೆ ಕೊಂಡೋಗಿ ಬಲಿ ಹಿಡಿದು ಅಂದರೆ ಅನ್ನ ಹಿಡಿದು ಅಂದರೆ ಕಾಗೆ ನಮ್ಮ ತಂದೆ ತಾಯಿ ಅಂತ ಅಲ್ಲ ದ್ವಾ ಸುಪರ್ಣ ಎಂದರೆ ನರಕದೋಗದಲ್ಲಿಯೂ ಕೂಡ ಕಾಗೆ ಜಾತಿಯವರಿದ್ದಾರಂತೆ ಈಗ ನಮ್ಮ ಮೊಮ್ಮಗನಿಗೆ ಏನಾದರೂ ಇಲ್ಲಿ ಪ್ರೈಸ್ ಕೊಟ್ಟರೆ ಸ್ಟೇಜಲ್ಲಿ ನಮಗೆ ಎಷ್ಟು ಸಂಭ್ರಮ ಆಗುತ್ತೆ ಓ ನನ್ನ ಮೊಮ್ಮಗ ನೃತ್ಯ ಮಾಡ್ತಾನೆ ನನ್ನ ಮೊಮ್ಮಗಳು ಅಲ್ಲಿ ಸಂಗೀತ ಹೇಳ್ತಾಳೆ ಅದೇ ರೀತಿ ಆ ಕಾಗೆ ವಂಶಸ್ಥರು ಇಲ್ಲಿ ಕೂಡ ಕಾಗೆಗೆ ಎಲ್ಲ ಇಟ್ಟಾಗ ಕಾಕೋಸಿ ಯಮದೂತೋಸಿ ವಾಯಸೋಸಿ ಮಹಾಬಲ ಸಪ್ತ ಜನ್ಮ ಕೃತಂ ಪಾಪಂ ಇದು ಪರಿಹರಿಸಿ ಅಂತ ಹೇಳ್ತಾರೆ ಆಗಿರುವಾಗ ಏಳೇಳು ಜನ್ಮಗಳ ಪಾಪಗಳು ಪರಿಹಾರ ಅದಕ್ಕೋಸ್ಕರ ಕಾಕಕ್ಕೆ ಇಡುವಂಥದ್ದು ಗೋಗ್ರಾಸ ಕೊಡ್ತೇವೆ ಇದನ್ನೆಲ್ಲ ಮಾಡಿದಾಗ 15 ದಿವಸ ಒಂದು ಈ ಶುಭ ಕರ್ಮಗಳಿಗೆ ರೆಸ್ಟ್ ನಂತರ ನಾವು ಆ ನವರಾತ್ರಿಯನ್ನು ಆಚರಿಸ್ತೇವೆ ಈ ಅಮಾವಾಸ್ಯೆ ಸರ್ವ ಪಿತೃ ಅಮಾವಾಸ್ಯೆ ನಮ್ಮಲ್ಲಿ ರಜೆ ಕೊಡ್ತಾರೆ ಆ ದಿವಸ ಆದರೂ ಕೂಡ ಕೊನೆಗೆ ತರ್ಪಣ ಕೊಡಿ ಪಿಂಡ ಪ್ರದಾನ ಕೊಡಲಿಲ್ಲ ನಾನು ಯಾಕೆ ಪಿತೃಪಕ್ಷದ ಬಗ್ಗೆ ಹೇಳಿದರೆ ಈ ಅಮಾವಾಸ್ಯೆ ಉಂಟಲ್ಲ ಆಶ್ವೀಜ ಕೃಷ್ಣ ಪಕ್ಷ ಅಮಾವಾಸ್ಯೆ ಆ ದಿವಸ ಆದರೂ ಕೂಡ ಇಲ್ಲಿ ಮಾಡಲಿಕ್ಕಾಗದಿದ್ದರೆ ಅಲ್ಲಿಯಾದರೂ ಒಂದು ತರ್ಪಣ ಕೊಡಿ ಅಲ್ಲಿಯಾದರೂ ಒಂದು ಪಿಂಡ ಪ್ರದಾನ ಮಾಡಿ ಆ ದಿವಸ 2 ತಿಂಗಳ ಪರ್ಯಂತ ಅವರು ಭೂಮಿಯಲ್ಲಿದ್ದು ಪಿತೃಗಳು ಆ ದಿವಸ ಮೇಲೆ ಹೋಗ್ತಾರೆ
ಪಿತೃಲೋಕ. ಆವಾಗ ನಾವು ಗೂಡು ದೀಪ ಇಡೋದು. ನಮ್ಮಲ್ಲಿ ರಾಕೆಟ್ ಬಿಡ್ತಾರೆ, ಈಗೆಲ್ಲ ಬೆಳಕು ಎಲ್ಲ ಕಡೆ ಲೈಟ್. ಆ ಉಲ್ಕೆ ಅದು ಮೇಲೆ ಹೋದಾಗ ಅವರಿಗೆ ಜ್ಯೋತಿ ರಾತ್ರಿ ಪರ್ಯಂತ ಮೇಲೆ ಹೋಗುತ್ತೆ. ಅಲ್ಲಿ ತನಕ ಇದ್ದ ಪಿತೃಗಳು ಅವನಿಗೆ ಯಾವ ನಮಸ್ಕಾರ ಮಾಡಿದಾಗ, ಪಿಂಡಾದಿಗಳು ತರ್ಪಣಾದಿಗಳು ಕೊಟ್ಟಾಗ, ದೀಪಾವಳಿ ಹಬ್ಬದ ದಿವಸ ಅವರಿಗೆ ಅನುಗ್ರಹ ಮಾಡಿ ಹೋಗ್ತಾರೆ. ಏನೂ ಆಗದೆ ನಿರಾಶೆಯಲ್ಲಿ ಕಳಿಸಿಬಿಟ್ರೆ ಶಾಪ ಕೊಡ್ತಾರಂತೆ. ನಿಮಗೆ ಮಕ್ಕಳಾಗಬಹುದು, ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಆಯು ಪ್ರಜ್ಞಾಂ ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿಚ. ಆದರೂ ಕೂಡ ಆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಲಿಕ್ಕಿಲ್ಲ. ಈಗೆಲ್ಲ ನಾವು ನೋಡ್ತೇವೆ ಸಮಾಜದಲ್ಲಿ ಡ್ರಗ್ಗಿಸ್ಟ್ ಆಗಿರ್ತಾರೆ ಮಕ್ಕಳು, ಕುಡುಕರಾಗಿರ್ತಾರೆ, ಕೆಟ್ಟ ಸೊ ಹಾಗಿದ್ರೆ ಮಾತಾಪಿತೃಗಳನ್ನು ಯಾರು ಸೇವೆ ಮಾಡ್ತಾರೋ, ಜೀವತೋ ವಾಕ್ಯಕರಣಾತ್, ಜೀವದಲ್ಲಿರುವಾಗ ಅವರ ಮನಸ್ಸಿಗೆ ನೋವಾಗದ ಹಾಗೆ ನಡೆದುಕೊಂಡು ಪ್ರತ್ಯಬ್ಧಂ ಭೂರಿ ಭೋಜನಾತ್, ಅವರಿಗೆ ನಾವು ಪಿಂಡ ಪ್ರಧಾನಾದಿಗಳನ್ನು ಮಾಡುವಂಥದ್ದು, ಆರಾಧನೆ ಅನ್ನದಾನ ಮಾಡುವಂಥದ್ದು. ಗಯಾಯಾಮ್ ಪಿಂಡದಾನೇ ನಕ್ಷತ್ರ ಗಯಾ ಅಂತಿದೆ. ನಾವು ನೋಡಿರಬಹುದು ಒಂದು ಪಿತೃಪಕ್ಷದ ಸಂದರ್ಭದಲ್ಲಿ ಒಂದು ದಿನಕ್ಕೆ ಈ ಭಾರತೀಯರು 5 ಲಕ್ಷ 10 ಲಕ್ಷ ಜನ ಹೋಗ್ತಾರೆ. ಅಲ್ಲಿ ವಿಷ್ಣು ಪಾದ ಇದೆ, ವಿಷ್ಣು ಪದ, ಅದರಲ್ಲಿ ಪಿಂಡ ಹಾಕಿದರೆ ತ್ರಿಭಿರ್ ಪುತ್ರಸ್ಯ ಪುತ್ರತಾಮ್, 3 ಮಗ ಅಂತ ಕರೆಯಲ್ಪಡ್ತಾನೆ ಅಂತ ಶಾಸ್ತ್ರ. ಆ ಜಾತಿ ಈ ಜಾತಿ ಹೇಳಿಲ್ಲ, ನಮ್ಮಲ್ಲಿ ಒಂದೇ ಜಾತಿ ಭಾರತೀಯರು. ಆ ಭಾರತೀಯ ಜಾತಿ ಗಂಡಿರ್ಬೋದು ಹೆಣ್ಣಿರ್ಬೋದು, ತಂದೆ ತಾಯಿಯರ ಋಣ ಪರಿಹಾರದ ಕರ್ತವ್ಯ. ಅದಕ್ಕೋಸ್ಕರ ಆ ಉಲ್ಕೆಯನ್ನು ಗೂಡು ದೀಪವನ್ನು ನಾವು ಮೇಲಕ್ಕೆ ಇಡ್ತೇವೆ. ಇಲ್ಲಿ ಆ ದಿವಸ ನೀವು ಹೇಳಿದ ಹಾಗೆ ಬಲೀಂದ್ರನ ಪೂಜೆ. ಏನು ಬಲೀಂದ್ರನ ಪೂಜೆ ಅಂದರೆ, ಬಲಿಚಕ್ರವರ್ತಿ ನಮ್ಗೆ ಗೊತ್ತಿದೆ ವಾಮನನಾಗಿ ಪರಮಾತ್ಮ ಬಲಿಯ ಮನೆಗೆ ಬಂದ ದೈತ್ಯ. ಅಲ್ಲಿ ಬಂದಾಗ 3 ಪಾದ ಕೇಳಿದ, ತದ್ ವಿಷ್ಣು ಪರಮಂ ಪದ, ವಿಷ್ಣು ಸೂಕ್ತ ಹೇಳ್ತಾ ಉಂಟು. ಪರಮಾತ್ಮನ ಆಶ್ಚರ್ಯ ನೋಡಿ, 3 ಪಾದವನ್ನು ಬೇಡಿದ್ದವ, ವಾಮನನಿದ್ದವ ತ್ರಿವಿಕ್ರಮನಾದ. ನಮ್ಮಲ್ಲಿ ಇವತ್ತೂ ಕೂಡ ತಮಿಳುನಾಡಿನಲ್ಲಿ ತಿರುಕೊಯ್ಲೂರು ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿ ತ್ರಿವಿಕ್ರಮ ದೇವಸ್ಥಾನ ಇದೆ. ಅದರಲ್ಲಿ 3 ಪಾದದಲ್ಲಿ 1 ಪಾದ ಭೂಮಿಯಿಂದ ಕೆಳಗೆ ಅತಲ ಸುತಲ ಪಾತಾಳ ಪರ್ಯಂತ ಹೋಯಿತು, ಇನ್ನೊಂದು ಪಾದ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಸತ್ಯಲೋಕ, ಚತುರ್ಮುಖ ಬ್ರಹ್ಮದೇವರು ಇರುವ ಲೋಕ. ಹಾಗಾದರೆ ಈ ಬ್ರಹ್ಮಾಂಡ ತೆಂಗಿನಕಾಯಿ ಸಿಪ್ಪೆ ತೆಗೆದರೆ ಹೇಗೆ ಗೆರಟೆ ಇದ್ದ ತೆಂಗಿನಕಾಯಿ ಉಂಟಾ, ಅದೇ ರೀತಿ ಉಂಟಂತೆ ಬ್ರಹ್ಮಾಂಡ. ಶಾಸ್ತ್ರ ಹೇಳ್ತದೆ 14 ಲೋಕಗಳು ಅದರಲ್ಲಿದೆ. ಹಾಗಿದ್ರೆ ಆ ಸತ್ಯಲೋಕದಲ್ಲಿ ಚತುರ್ಮುಖ ಬ್ರಹ್ಮದೇವ ಇದ್ದರೆ ಇನ್ನೊಂದು ಪಾದ ಎಲ್ಲಿಡುವ ಹೇಳುವಾಗ, ಬಲಿಚಕ್ರವರ್ತಿ ಅಹಂಕಾರ ಹೋಗಿದೆ ಪರಮಾತ್ಮ, ಅವನು ಯಾಕೆ ಅವನನ್ನು ಕೆಳಗೆ ಕಳಿಸಿದ, ಅವನು 100 ಯಜ್ಞ ಮಾಡಿದ್ದಾನೆ, ಭವಿಷ್ಯ ನಾವು ದೀಪ ಇಡ್ತೇವೆ, ದೀಪದ ಅಭಿಮಾನಿ ದೇವತೆ ಲಕ್ಷ್ಮಿಯೊಂದಿಗೆ ಬಲೀಂದ್ರ ಕೂಡ ದೀಪ, ಆ ದಿವಸ ರಾತ್ರಿ ನಾವು ಗೆದ್ದೆಯಲ್ಲಿ ದೀಪ ಇಡ್ತೇವೆ. ಬಲಿಚಕ್ರವರ್ತಿಯನ್ನು ಓ ಬಲೀಂದ್ರ ಬಲ್ತಬಲ್ಲ ಅಂತ ಹೇಳಿ ಹಳ್ಳಿಯಲ್ಲೆಲ್ಲ ಕರೆದು ಕೃಷಿಕರಿಗೆ ದೊಡ್ಡ ಹಬ್ಬ. ಹಾಗೆ ಗಣಪತಿ ಹಬ್ಬ, ಗಣೇಶ ಚೌತಿ ಹಬ್ಬವು, ಅದೇ ರೀತಿ ಬಲಿಚಕ್ರವರ್ತಿಯ ಹಬ್ಬವು ಕೂಡ ಭೂಮಿಗೆ ಸ್ವಾಮಿ, ತಾನು ತನ್ನ ಪ್ರಜೆಗಳನ್ನು ನೋಡಲಿಕ್ಕೆ ವರ್ಷವೂ ಬಂದು ಎಲ್ಲ ಪೈರುಗಳನ್ನು ನೋಡ್ತಾನಂತೆ. ಆ ಗೆದ್ದೆಯೆಲ್ಲ ಕೊಯ್ಲಿಕ್ಕೆ ಆಗಿರ್ತದೆ, ಕೆಲವು ಕಡೆ ಕೊಯ್ದು ರಾಶಿ ಹಾಕಿರ್ತಾರೆ. ನಮ್ಮಲ್ಲಿ ಭತ್ತದ ಹಳ್ಳಿಯಲ್ಲಿ ಇವತ್ತು ಕೂಡ ಭತ್ತದ ರಾಶಿಗೆ ತೆಂಗಿನಕಾಯಿ ಕತ್ತಿ ಕೇಪಳ ಹೂ ಅಂತ ಹೇಳ್ತಾರೆ, ಇಟ್ಟು ದೀಪ ಇಟ್ಟು ಅದನ್ನು ಕತ್ತಿಯಲ್ಲಿ ಇಡ್ತೇವೆ. ಹಾಗೆ ಎಲ್ಲ ಕಡೆ ನೋಡಿ ಲೋಕದಲ್ಲಿ ಸಲ್ಲುವರು ಸಂತೋಷದಲ್ಲಿದ್ದಾರೆ ಅಂತೇಳಿ ಒಂದು ದಿನ ಇಡೀ ಇಲ್ಲಿ ನೋಡಿಕೊಂಡು ಮುಲ್ಕಿಯ ನಂತರ ಮರದಿವಸ ಹೋಗ್ತಾನೆ. ಅದರಿಂದ ಬಲಿಪಾಡ್ಯಮಿ ಅಲ್ಲಿ ಪುನಃ ಹಬ್ಬವನ್ನು ಆಚರಿಸ್ತಾರೆ. ನಮ್ಮಲ್ಲಿ ಅಮಾವಾಸ್ಯೆ ರಾತ್ರಿಯೂ ಇದೆ, ಕೃಷ್ಣಪಕ್ಷ ಕಾರ್ತೀಕ ಮಾಸದ ಪ್ರತಿ ಬಲಿ ಪ್ರತಿಪದ ಹೇಳ್ತಾರೆ, ಆ ದಿವಸವೂ ಇದೆ. ಹಾಗಿರುವಾಗ ಅಲ್ಲಿ ಬಲಿಚಕ್ರವರ್ತಿ ಬಂದು ತನ್ನ ಪ್ರಜೆಗಳನ್ನು ನೋಡಿ ಅವನಿಗೆ ದೀಪ ಹಚ್ಚಿಟ್ಟಾಗ ಬಲೀಂದ್ರನ ಪೂಜೆಯನ್ನು ಕೆಲವು ಕಡೆ ತುಳಸಿಯ ವೃಂದಾವನದ ಹತ್ತಿರ ದೊಡ್ಡ ಮಂಡಲವನ್ನು ಬಿಡಿಸಿ, ಏನೂ ಇಲ್ಲ, ಒಂದು ಮುಷ್ಟಿ ಭತ್ತ ಹಾಕಿ ಒಂದು ಮೂರಿಗೆ ದೀಪ ಇಡಬೇಕು, ಎಳ್ಳೆಣ್ಣೆಯ ದೀಪ. ಅದರಲ್ಲಿ ಬಲಿಚಕ್ರವರ್ತಿಯನ್ನು ಅಂತರ್ಯಾಮಿಯಾದ ವಾಮನನ್ನು ಆರಾಧನೆ ಮಾಡಿ ಪೂಜೆ ಮಾಡಿ ತನ್ನ ತಲೆಯನ್ನು ಒತ್ತಿಬಿಟ್ಟ, ಪಾತಾಳಕ್ಕೆ ಕಳಿಸಿದ ದೇವರು. ಕಳಿಸಿದ ದೇವರು ಹಾಗಾದರೆ ದೊಡ್ಡ ಅನ್ಯಾಯ ಮಾಡಿದಲ್ವಾ? ಇಲ್ಲ ಅಪ್ಪ, ನಿಂಗೆ ಟೈಮ್ ಆಗಲಿಲ್ಲ, ಆ ಇಂದ್ರನಿಗೆ ಮೋಕ್ಷ ಆಗಬೇಕು, ಪುರಂದರ ಇದ್ದಾನೆ. ಆಮೇಲೆ ನೀನು ಭವಿಷ್ಯ ಇಂದ್ರ, ನೆಕ್ಸ್ಟ್ ನೀನೇ, ಅಲ್ಲಿ ತನಕ ನೀ ನನಗೆ ದಾನ ಕೊಟ್ಟದಕ್ಕೆ ನೋಡಿ, ಬಲಿಯ ದಾನ, ಬಲಿಯ ಬೇಡಿ ಪಾದವ ಬೇಡಿ ದಾನ ಕೊಟ್ಟ ಪರಮಾತ್ಮ ಅವನಿಗೆ ಅನುಗ್ರಹ ಮಾಡಿ ಅವನ ಮನೆಯ ಬಾಗಿಲಲ್ಲಿ ಪರಮಾತ್ಮ ಹೋಗಿ ಕೂತ್ಕೊಂಡಿದ್ದಾನೆ. ಇವತ್ತು ಒಂದು ರೂಪದಲ್ಲಿ ಬಲಿಗೆ ಏನು ಹಾನಿಯಾಗದ ಹಾಗೆ ನೋಡ್ಕೊಳ್ತಾನೆ. ಎಷ್ಟು ದೊಡ್ಡ ಭಕ್ತ ನೋಡಿ, ಪರಮಾತ್ಮನನ್ನೇ ಒಲಿಸಿಕೊಂಡು ಪರಮಾತ್ಮನನ್ನೇ ತನ್ನ ಮನೆ ಬಾಗಿಲು ಕಾಯುವ ಹಾಗೆ ಮಾಡಿದ ಬಲಿಚಕ್ರವರ್ತಿ ಅಂತಹ ದೊಡ್ಡ ವ್ಯಕ್ತಿ. ಅವನು ಭೂಮಿಯ ಸ್ವಾಮಿ, ಧಾನ್ಯದ ಸ್ವಾಮಿ, ಧನದ ಲಕ್ಷ್ಮಿಯಾದರೆ ಧಾನ್ಯಕ್ಕೆ ಬಲಿಚಕ್ರವರ್ತಿ. ಅವರು ಹಬ್ಬ ಈ ಬಲೀಂದ್ರ ಅಮಾವಾಸ್ಯೆ, ಆ ದಿವಸ ಎಲ್ಲ ಕಡೆ ದೀಪಗಳನ್ನು ಹಚ್ಚಬೇಕು. ನಾನು ಆಗ ಹೇಳಿದ ಹಾಗೆ ದೀಪದಿಂದ ದೀಪ ಹಚ್ಚಿದಾಗ ಅಜ್ಞಾನ ದುಃಖ ತಮಸ್ಸು ಕಷ್ಟ ನಷ್ಟ ಪರಿಹಾರ. ಮತ್ತೊಂದು ದೀಪಾವಳಿಯ ಹಬ್ಬ ಹೇಗೂ ಆಗ್ತದೆ, ಎಲೆಕ್ಟ್ರಿಕ್ ದೀಪ ಹಾಕ್ತೇವೆ ನಾವು, ಆಗುವುದಿಲ್ಲ ಅಂತ ಅಲ್ಲ, ಅದು ಅಜ್ಞಾನ. ನಮ್ಮ ಮೊಬೈಲಲ್ಲೂ ಲೈಟ್ ಇಡ್ತೇವೆ, ಅದೆಲ್ಲ ಅಲ್ಲ. ಶಾಸ್ತ್ರ ಹೇಳ್ತದೆ ನೋಡಿ, ತುಪ್ಪದ ದೀಪ ದೇವರಿಗೆ ವಿಶೇಷ. ನೀವು ಅದರ ನಂತರ ಎರಡನೇ ಸ್ಥಾನ ಎಳ್ಳೆಣ್ಣೆ, ಅದಕ್ಕೆ ಮಧ್ಯಮ ಹೇಳ್ತಾರೆ, ಉತ್ತಮ ತುಪ್ಪ ರಾಜಸ, ಆಮೇಲೆ ತೆಂಗಿನ ಎಣ್ಣೆ ಹಚ್ಚುತ್ತಾರೆ ಅದು ತಾಮಸ, ಆಮೇಲೆ ಎಲ್ಲ ಮರದ ಎಣ್ಣೆ, ಬೇಜಾರು ಮಾಡಬೇಡಿ, ಮೇಣದ ಬೆತ್ತಿ ಎಲ್ಲ ಹಚ್ಚುತ್ತಾರೆ. ನಮ್ಮ ಸಂಸ್ಕೃತಿಯ ನಮ್ಮ ಸಂಪ್ರದಾಯ ಅಲ್ಲ. ಕ್ಯಾಂಡಲ್ಸನ್ನು ಉರಿತಾರೆ ಯಾರು? ಕ್ರಿಶ್ಚಿಯನ್ಸ್, ಅವರ ಧರ್ಮ, ಅವರ ಆ ದೇಶದವರು. ನಮ್ಮಲ್ಲಿ
ಅದು ಸಂಪ್ರದಾಯ ಅಲ್ಲ. ಶುದ್ಧ ಎಳ್ಳೆಣ್ಣೆಯಲ್ಲ ದೀಪ ಇಟ್ಟಾಗ ಅಜ್ಞಾನ ದುಃಖ ಪರಿಹಾರ. ಹಾಗಿದ್ರೆ ಕ್ಯಾಂಡಲ್ಸ್ ಒಂದಷ್ಟು ಹಚ್ಚಿ ದೇವರಿಗೆ ಅದೇ ಇಷ್ಟ ಆಗೋದಿಲ್ಲ. ಹಾಗಿದ್ರೆ ಈ ದೀಪಗಳಲ್ಲಿಯೂ ಕೂಡ ಇಷ್ಟಿಷ್ಟು ಪರಿಮಾಣ ಅಂತಿದೆ. ಲಕ್ಷ ದೀಪಾದಿಗಳನ್ನು ಹೇಳಿ ಇಷ್ಟು ಉತ್ತ ಇರಬೇಕು, ಇಷ್ಟು ಎಲ್ಲ ಇದೆ. ಏನೇ ಇರಲಿ, ಆದ್ಯಂ ತ್ರಿವರ್ತಿ ಮೂರು ಬತ್ತಿ ಹಾಕೋದು, ಒಂದು ಬತ್ತಿ ಹಾಕಬಾರ್ದು, ಎರಡು ಮೂರು ನಾಲ್ಕು ಶಕ್ತಿ ಅನುಸಾರ ಹಾಕಿ ಮನೆ ತುಂಬ ದೀಪಗಳನ್ನಿಟ್ಟು ತುಳಸಿ ಕಟ್ಟೆಯಲ್ಲಿಡ್ತೇವೆ, ಬಾವಿ ಇದ್ರೆ ಅಲ್ಲಿಡ್ತೇವೆ, ದನಗಳನ್ನು ಹಾಕಿರ್ತಾರೆ. ಅಷ್ಟು ಅಲ್ಲದೆ ಈ ಕೋಲು ನೆಣೆ ಅಂತ ಹೇಳಿ ಮಾಡಿ ಅವಲಕ್ಕಿಯನ್ನು ಹಾಕಿ ಪೃಥುಕ, ಆಮೇಲೆ ಭತ್ತವನ್ನು ಹಾಕಿ, ನಮ್ಮಲ್ಲಿ ಕೆಂಪು ಪುಷ್ಪ ಕೇಪಾಳವನ್ನು ಹಾಕಿ ಆ ಬಲಿಚಕ್ರವರ್ತಿಯನ್ನು ಕರೆದು ಆ ಗೆದ್ದೆಯಲ್ಲಿ ಕೃಷಿಕ ತಾನು ಬದುಕುವಂಥ ಸಂದರ್ಭ ಅಲ್ಲಿ ಇರ್ತಾನೆ. ಇದೆಲ್ಲ ರಾತ್ರಿಯ ಒಂದು ವೈಶಿಷ್ಟ್ಯಪೂರ್ಣವಾದ ಪೂಜೆ. ಅಷ್ಟು ಅಲ್ಲದೆ ಒಂದು ಹರಿವಾಣದಲ್ಲಿ ಒಂದಿಷ್ಟು ಭತ್ತವನ್ನು ಹಾಕಿ, ನಿಮಗೆ ಯೋಗ್ಯತೆ ಇದ್ದರೆ ಬಂಗಾರ ಬೆಳ್ಳಿ ಹಿತ್ತಾಳೆ, ಕೊನೆಗೆ ಮಣ್ಣಿನದು ತಡಾಯಿ ಹೇಳ್ತೇವೆ ನಾವು, ನಮ್ಮಲ್ಲಿ ತಿಪ್ಪಲಿ ತಿಪ್ಪಲಿ ಅಂತ ಹೇಳ್ತಾರೆ ತುಳುನಲ್ಲಿ, ಅದನ್ನಿಟ್ಟು ಎಳ್ಳೆಣ್ಣೆ ಹಾಕಿ ದೇವರಿಗೆ ನಾವು ಮೊದಲು ಆರತಿ ಮಾಡಿ ಎಲ್ಲ ಬಲಿ ಪೂಜೆಯಾದ ನಂತರ ಆಮೇಲೆ ಎಲ್ಲ ನಮ್ಮ ಮನೆಯ ಎಲ್ಲ ಕೋಣೆಗಳಿಗೂ ಹಿಡ್ಕೊಂಡು ಹೋಗ್ಬೇಕು, ಎಕ್ಸೆಪ್ಟ್ ಬಾತ್ರೂಮ್ ಟಾಯ್ಲೆಟ್ ಆಗಿದ್ರೆ ಹೊರಡೋಗ್ಬೋದು. ಆಮೇಲೆ ಎಲ್ಲ ಕೋಣೆಗಳಿಗೂ ಎಲ್ಲ ರೂಮ್ಗಳಿಗೂ ತೋರಿಸಿ, ನಿಮಗೆ ವೆಹಿಕಲ್ ಇರ್ಬೋದು ಮನೇಲಿ, ಕಾರ್ ಇರ್ಬೋದು, ಸ್ಕೂಟರ್ ಇರ್ಬೋದು, ಎಲ್ಲ ವೆಹಿಕಲ್ಗೆ ತೋರಿಸಿ ಹಟ್ಟಿ ತುಳಸಿ ಎಲ್ಲ ಕಡೆ ಆ ದೀಪವನ್ನು ಇವತ್ತು ಕೇರಳದಲ್ಲಿ ಪ್ರತಿನಿತ್ಯ ಸೂರ್ಯಾಸ್ತ ಕಾಲದಲ್ಲಿ ಈ ರೀತಿ ಮಾಡ್ತಾರೆ. ಐದು ದೀಪವನ್ನು ಇಟ್ಟು ಎಲ್ಲ ಕಡೆಗೆ ಅಜ್ಞಾನ ದುಃಖ, ಈ ವಾಹನಗಳು ನಮಗೆ ಸುಖ ಪ್ರಯಾಣ ಕೊಡಲಿ, ವಾಹನದಲ್ಲಿ ನಮಗೆ ಅಪಘಾತ ಆಗದೇ ಇರಲಿ, ವಾಹನದಿಂದ ನಮಗೆ ಬೇಕಾದ ಸಂಪಾದನೆ ಆಗಲಿ, ಅಲ್ಲಿ ಯೋಜನೆ ಅದೇ ಅಲ್ವ ನಮ್ಮದು ಉದ್ದೇಶ. ಎಲ್ಲ ಕಡೆ ಇತ್ತು ದನಗಳಿಗೆಲ್ಲ ತೋರಿಸಿ ಪುನಃ ಆ ದೀಪವನ್ನು ತಂದು ದೇವರ ಮುಂಭಾಗದಲ್ಲಿ ಇಟ್ಟು ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ದಿವಸ ಅಮಾವಾಸ್ಯೆ ಎಲ್ಲ ಹಿರಿಯರಿಗೆ ನಮಸ್ಕಾರ ಮಾಡಿ ಅದೊಂದು ಮುಕ್ತಾಯದ ಹಂತ. ಈ ರೀತಿ ಬಲಿಚಕ್ರವರ್ತಿಯ ಪೂಜೆ ತುಳಸಿ ಕಟ್ಟೆಯಲ್ಲಿ, ದೀಪಗಳನ್ನು ಎಲ್ಲ ಕಡೆ ಇಡುವಂಥದ್ದು ಇನ್ನೊಂದು ಸಂಪ್ರದಾಯ. ಆಮೇಲೆ ನಾವು ಸೊಡರು ತೋರಿಸೋದು ಅಂತ ಹೇಳ್ತಾರೆ, ಸೊಡರು ಅಂದರೆ ಬೆಳಕು, ಬೆಳಕು ತೊಡರು ಅದನ್ನೆಲ್ಲ ತೋರಿಸ್ತಾರೆ. ಇನ್ನು ಕೆಲವರು ಪಂಜಿನಲ್ಲಿ ಅಲ್ವಾ ಹಳ್ಳಿಗಳಲ್ಲೆಲ್ಲ ಈ ತೂಟೆ ಹೇಳ್ತಾರೆ ನಮ್ಮಲ್ಲಿ, ಅದನ್ನು ಎಣ್ಣೆ ಹಾಕಿ ಎಲ್ಲ ಕಡೆ ತೋರಿಸ್ತಾರೆ. ಇದೊಂದು ವಿಶಿಷ್ಟವಾದ ಹಬ್ಬ, ಬೆಳಕಿನ ಹಬ್ಬ, ಜ್ಞಾನದ ಹಬ್ಬ, ಜ್ಯೋತಿಯ ಹಬ್ಬ, ಅಜ್ಞಾನವನ್ನು ಕಳಚುವ ಹಬ್ಬ, ವರ್ಷ ಇಡೀ ಸುಖ ಕೊಡುವ ಹಬ್ಬ. ದೀಪಾವಳಿಯ ದಿನ ತೈಲಾಭ್ಯಂಗ ಮಾಡಿ, ಇವತ್ತು ಈ ವರ್ಷ ವಿಶೇಷ ಏನು ಹೇಳಿದರೆ ಬೆಳಗ್ಗಿನ ಹೊತ್ತಿಗೆ ತೈಲಾಭ್ಯಂಗ ಸ್ನಾನ, ಅದೇ ರಾತ್ರಿ ಅಮಾವಾಸ್ಯೆ ಬರುತ್ತೆ, ಅಮಾವಾಸ್ಯೆ ಮಾಡ್ತೇವೆ, ಮರು ದಿವಸ ಗೋಪೂಜೆ. ಈ ಸಂದರ್ಭದಲ್ಲಿ ಕೆಲವರು ಕಾರ್ತೀಕ ಮಾಸ ಆರಂಭ ಮರುದಿವಸದಿಂದ ವಿಕ್ರಮ ಶಖ ಅಂತ, ನಮ್ಮಲ್ಲಿ ಈಗ ನಾವು ಕ್ಯಾಲೆಂಡರ್ ಇಯರ್ ನೋಡ್ತೇವೆ, ಯುಗಾದಿಯನ್ನು ಹಬ್ಬ ಅಂತ ಮಾಡ್ತೇವೆ ಅಲ್ವಾ. ಹಿಂದಿನ ಕಾಲದಲ್ಲಿ ವಿಕ್ರಮ ಶಖ, ಇದನ್ನು ಜೈನರು ಕೂಡ ಅವರ ಬುದ್ಧರು ಬೌದ್ಧರು ಎಲ್ಲ ವರ್ಷದ ಆರಂಭ ಅಂತ ಮಾಡ್ತಾರೆ. ಕಾರ್ತೀಕ ಮಾಸ ಎಲ್ಲ ಪುಸ್ತಕಗಳಿಗೆಲ್ಲ ಪೂಜೆ ಮಾಡ್ತಾರೆ, ಅಂಗಡಿಗಳಲ್ಲಿ ಕೂಡ ಅಮಾವಾಸ್ಯೆಯೂ ಕೂಡ ಅಂಗಡಿ ಪೂಜೆ ಅಂತ ಮಾಡ್ತಾರೆ, ವಾಹನ ಪೂಜೆ ಅಂತ ಮಾಡ್ತಾರೆ, ಧನಲಕ್ಷ್ಮಿ ಪೂಜೆ ಧಾನ್ಯಲಕ್ಷ್ಮಿ ಪೂಜೆ ಮಾಡ್ತಾರೆ, ಅಮಾವಾಸ್ಯೆಯೂ ಮಾಡಬಹುದು. ಬಲಿ ಪ್ರತಿಪತ್ ಕಾರ್ತೀಕ ಮಾಸದ ಪಾಡ್ಯ, ಈ ದಿವಸವೂ ಕೂಡ ಪೂಜೆ ಮಾಡಬಹುದು. ಈ ರೀತಿ ಮಾಡಿ ಹಬ್ಬವನ್ನು ಆಚರಿಸಿದಾಗ ನಿಜವಾಗಿಯೂ ಅದರ ಹಿನ್ನೆಲೆ ಭಗವಂತನಿಂದ ಅವನ ಪ್ರಸಾದವನ್ನು ತೆಗೊಂಡು ನಾವು ಮಾಡಿದಾಗ ಎಷ್ಟು ಸಾರ್ಥಕ ನೋಡಿ. ಹಾಗಿರುವಾಗ ಇದು ವಿಶಿಷ್ಟವಾದ ಒಂದು ಹಬ್ಬ. ಹಾಗಿರುವಾಗ ಆ ಬಲಿ ಯಾವ ಬಲೀಂದ್ರ ಪೂಜೆಯ ಒಂದು ಸಣ್ಣ ಸೂಕ್ಷ್ಮವಾದ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ಮುಂದಕ್ಕೆ ಸೇರುವಾಗ ಆ ಹಬ್ಬದ ಮುಂದೆ ಬರುವ ಹಬ್ಬ ಗೋಪೂಜೆ ಅಥವಾ ತುಳಸಿ ಪೂಜೆ ವಿಶಿಷ್ಟವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು, ನಮಸ್ಕಾರ. ಬಲೀಂದ್ರ ಪೂಜೆಯ ವಿವರವಾದಂತಹ ವಿಚಾರವನ್ನು ನಮಗೆ ತಿಳಿಸಿಕೊಟ್ರಿ. ಬಹುಶಃ ಆವಾಗಲೇ ನಾವು ಪ್ರತಿಯೊಂದು ಸಾಲಿನಲ್ಲೂ ಹೇಳಿದ ಹಾಗೆ ಬೆಳಕು ಜ್ಞಾನದ ಸಂಕೇತ, ಪ್ರತಿಯೊಂದು ಹಬ್ಬಗಳು ಕೂಡ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ದೇವರ ಸಾಮೀಪ್ಯಕ್ಕೆ ಮತ್ತು ಹೋಗಲಿಕ್ಕೆ ಇರುವಂತಹ ಒಂದು ಅವಕಾಶಗಳು. ಇದಕ್ಕೆ ಬೇಕಾಗಿರುವುದು ಸಮಯಕ್ಕಿಂತ ಹೆಚ್ಚಾಗಿ ನಾನು ಅದರಲ್ಲಿ ಭಾಗಿಯಾಗಬೇಕು ಅನ್ನುವ ಮನೋಭಾವವೇ ಹೆಚ್ಚಾಗಿ ಕಾಣ್ತದೆ. ಯಾಕಂತ ಹೇಳಿದರೆ ನಮ್ಮ ಪರಂಪರೆಯನ್ನು ನಾವು ಮುಂದುವರಿಸಿಕೊಂಡು ಬಂದು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿದಾಗ ಮಾತ್ರ ಈ ಎಲ್ಲ ಹಬ್ಬಗಳ ಸಾರ್ಥಕ ಆಗಿರ್ಬೋದು, ಅದರ ಹಿನ್ನೆಲೆ ಆಗಿರ್ಬೋದು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸ್ಲಿಕ್ಕೆ ಸಾಧ್ಯ, ಅಥವಾ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಎಲ್ಲವೂ ಬಹುಶಃ ಈ ದೀಪಾವಳಿ ಜ್ಞಾನದ ಸಂಕೇತದ ಜೊತೆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಮುಂದಿನ ಪೀಳಿಗೆಗೆ ಪಸರಿಸುವಂತಹ ಒಂದು ಹಬ್ಬ ಕೂಡ ಹೌದು. ಈ ಒಂದು ಸಂಚಿಕೆಯಲ್ಲಿ ಬಲೀಂದ್ರ ಪೂಜೆ ಹಾಗೂ ದೀಪದ ಬಗ್ಗೆ ಬಹಳ ವಿವರವಾಗಿ ನಮಗೆ ಮಾಹಿತಿಯನ್ನು ನೀಡಿದ್ದೀರಿ. ಈ ಒಂದು ಸಂಚಿಕೆಗೆ ಆಗಮಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.